ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಮಾನಾಮರಿ ಇದೆಯಾ ಇಲ್ವಾ ಇನ್ನೊಂದು ಗೊತ್ತಿಲ್ಲ. ಹನುಮನ್ ಪಕ್ಕ ಯಾವುದೇ ರಾಜಕೀಯ ವ್ಯಕ್ತಿಗಳಿಲ್ಲ ಅಥವಾ ಯಾರದೇ ಒಂದು ಫೋಟೋ ಇಲ್ಲ. ಉಗ್ರರು ಹೋಯ್ತಿದ್ದು ಕೊಂಡಿ ತೆಗೆದು ಕೊಚ್ಚುವಂತ ಒಂದು ವ್ಯವಸ್ಥೆ ಆಗಿದೆ. ಈ ರವಿ ಗಣಗದ್ರಿಗೆ 99 ಬರೀ ಸುಳ್ಳೆಯ ಸಹ ವಾಯಿನಲ್ಲಿ ಇರೋದು, ಮೈಯೆಲ್ಲ ಬರೀ ಸುಳ್ಳೆಯ. ಇವಾಗ ಏಕಾಏಕಿ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ಪೊಲೀಸರಿಗೆ ಹೇಳ್ಕೊಂಡು ಆ ಬಾವುಟ ಹಾರಿಸಿದ್ರಲ್ಲ, ಮಾನಾಮರಿ ಇದಿಲ್ವಾ ಸಾಹೇಬ್ ಅವರಿಗೆ? ಇವರೇ ಬರೀ ರಾಜಕೀಯ ಮಾಡ್ಕೊಂಡು ದೇಶ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಸಾಹೇಬ್. ವೀಕ್ಷಕರೇ ನಮಸ್ಕಾರ. ಕೆರಗೋಟು ಮಂಡ್ಯ, ಕೆರಗೋಡಲ್ಲಿ ಏನು ಇನ್ಸಿಡೆಂಟ್ ಆಗಿದೆ, ಮಂಡ್ಯ ಬಗ್ಗೆ ಇಂಡಿಯಾ ಮಾತಾಡಿದ್ರೆ ಕೆರಗೋಡು ಬಗ್ಗೆ ಕರ್ನಾಟಕ ಮಾತಾಡ್ತಿದೆ ಇವತ್ತು. ಕಾರಣ ಎಷ್ಟೇ ಹನುಮಾನ್ ಧ್ವಜವನ್ನು ಇಳಿಸಿದ ವಿಚಾರವಾಗಿ. ಸೊ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಚಿಕ್ಕಮಂಡ್ಯ ಸರ್ಕಲ್ ಅಲ್ಲಿ ಇದ್ದೀರಿ, ಮಹಿಳೆ ಇದ್ದಾರೆ ಇಲ್ಲಿ, ನಮ್ಮ ಪರಿಚಯಸ್ಥರು ಕೂಡ ಇದ್ದಾರೆ, ನಾನು ಮಂಡ್ಯದ ಕಾರಣ. ಸರ್ ನಮಸ್ಕಾರ. ಸರ್ ನಮ್ಮ ಹೆಸರು ದೇವರಾಜ್ ಪಟೇಲ್ ಅಂತ ಸರ್. ನಾನು ಒಬ್ಬ ಪತ್ರಕರ್ತನಾಗಿದ್ದೀನಿ, ಮತ್ತೆ ಒಂದು ನಾಪ ರೈತರಾಪಿ ವ್ಯಕ್ತಿಯಾಗಿದ್ದೀನಿ. ಹಿಂದೂ ಸಮಾಜ ಬೆಳೆಯಲಿ ಅಂತದಲ್ಲಿ ಒಂದೇ ಅರ್ಥದಲ್ಲಿ ಹೇಳೋದಾದ್ರೆ, ಇಲ್ಲಿ ಸ್ಥಳೀಯ ಎಮ್ ಎಲ್ ಎಗಳಾಗಿದ್ರೆ ಏನಾಗಿದೆ ಅಂತಂದ್ರೆ ಹೇಳ್ಕೊಳಕ್ಕೆ ಅಸಾಧ್ಯಾಗಿದೆ. ಉಗ್ರಲ್ಲಿ ಹೋಯ್ತಿದ್ದು ಕೊಡ್ಲಿ ತಗೊಂಡು ಕೊಚ್ಚುವಂತ ಒಂದು ವ್ಯವಸ್ಥೆ ಆಗಿದೆ. ಇವೆಲ್ಲ ಬೇಕಿತ್ತ? ಇದು ಏನಕ್ಕೆ ಬೇಕಾಯ್ತು ಸರ್? ಯಾರು ಜಾತಿ ನಿಂದನೆ ಮಾಡಿಲ್ಲ, ಏನೊಂದಿಲ್ಲ. ಸಮಾಜ ಇವತ್ತು ಏನಿದ್ದೀಗೆ ರಾಮ ಮಂದಿರ ಕಟ್ಟದು ಅಂತ ಅಂದ್ಬಿಡೋದು, ಏನು 500 ವರ್ಷಗಳಿಂದ ಒಂದು ಇತಿಹಾಸ ಇದ್ದಂತ ಒಂದು ವ್ಯಕ್ತಿತ್ವವ. ಇವತ್ತು ಈ ದಿನ ಕೇವಲ ಒಂದು ಬಾವುಟ ಹಾರಿಸೋದಕ್ಕೆ, ಆಂಜನೇಯನ ಬಾವುಟ ಹಾರಿಸಿರೋದಕ್ಕೆ ಇದ್ದಾರ ಆಟ ಆಡ್ತಾ ಇದ್ದಾರಲ್ಲ, ಏನು ಸ್ವಲ್ಪನಾದ್ರೂ ಸರ್ಕಾರಕ್ಕೆ ಮಾನಾಮರಿ ಇದೆಯಾ ಇಲ್ವಾ ಇನ್ನೊಂದು ಗೊತ್ತಿಲ್ಲ. ಈ ರವಿ ಗಣಗದ್ರಿಗೆ 99 ಬರೀ ಸುಳ್ಳೆಯ ಸಹ ವಾಯಿನಲ್ಲಿ ಇರೋದು, ಮೈಯೆಲ್ಲ ಬರೀ ಸುಳ್ಳೆಯ. ಆ ಸುಳ್ಳೋದ ಎಷ್ಟು ದಿನ ಗಂಟೆ ಬಂದೋದು ಗೊತ್ತಾಗಲಿಲ್ಲ. ರಾಜಕೀಯ ಮಾಡ್ತಾ ಇದ್ರೆ ಎಮ್ ಎಲ್ ಎ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡಲಿ ಸರ್, ಒಳ್ಳೇದಾಗಲಿ. ಜೊತೆಗೆ 4 ಜನಕ್ಕೆ ಒಳ್ಳೇದಾಗೋನ್ ಕೆಲಸ ಮಾಡ್ಬೇಕು ಎಷ್ಟೇ ಹೊರತು ಬೇಕಾಗಿಲ್ಲ. ನಾನು ಒಬ್ಬ ಪಂಚಾಯತಿ ಮೆಂಬರ್ ಎಸ್ಎಸ್ ಪರ್ಸನ್ ಆಗಿದೆ, ಕೆಲಸ ಮಾಡ್ತಿದ್ದು ಸರಿ ಅಷ್ಟೇ. ನಾನು ಇಡೀ ರಾಜ್ಯದ 40 ವರ್ಷ ಪಂಚಾಯತಿ ಬಂದು ನಾನು ಚಲುವರಾಯ ಸ್ವಾಮಿ ಅವ್ರ ಮಾತು ಕೇಳಿಸ್ಕೊಂಡಿದ್ದು. ಸೊ ಅದು ಸರ್ಕಾರದ ಜಾಗ ಬರೀ ನ್ಯಾಷನಲ್ ಫ್ಲಾಗು ಕನ್ನಡ ಬಾವುಟ ಹಾರಿಸಿದ್ರು, ಓಕೆ, ಧರ್ಮದ ಬಾವುಟ ಬೇಡ, ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮದವರು ಅನುಕೂಲ ಆಗಬೇಕು ಅಂತ ಅವ್ರ ಶೈಲಿಯಲ್ಲಿ ಹೇಳ್ತಾರೆ ಅವರು. ಸರ್ ಅವ್ರ ಶೈಲಿಯಲ್ಲಿ ಹೇಳ್ತೇವೆ ಅಂತಂದ್ರೆ ಸರ್ವ ಜನಾಂಗಕ್ಕೆ ಸುಖಭಾವ ಅಂತ ಒಂದು ಇದೆ ಇಲ್ಲ ಅಂತಲ್ಲ. ಈಗ ಬಾವುಟ ಹಾರಿಸೋದ್ರಿಂದ ಏನಿತ್ತು ಸರ್? ಈಗ ನ್ಯಾಷನಲ್ ಬಾವುಟ ಹಾರಿಸ್ಬೇಕು ಅಂತಂದ್ರೆ ಆ ಟೈಮ್ ಗಿಮ್ ಏನಿಲ್ಲ, ಬೆಳಿಗ್ಗೆ 6 ಗಂಟೆಗೆ ಬಾವುಟ ಹಾರಿಸುತ್ತೆ ಅಂತಂದ್ರೆ ಸಾಯಂಕಾಲ 6 ಗಂಟೆಗೆ ಬಾವುಟ ಇಳಿಸ್ಬೇಕಲ್ಲಿ. ಇವಾಗ ಏಕಾಏಕಿಲಿ ಹೋಗ್ಬಿಟ್ಟು ಚಪ್ಪಲಿ ಹಾಕೊಂಡು ಪೊಲೀಸರಿಗೆ ಅಲ್ಲಿಗೆ ಹೇಳ್ಕೊಂಡು ಆ ಬಾವುಟ ಹಾರಿಸಿದ್ರಲ್ಲ, ಮಾನಾಮರಿ ಇದಿಲ್ವಾ ಸರ್ ಅವರಿಗೆ? ಒಂದು ಬಾವುಟಕ್ಕೆ ಮರ್ಯಾದಿಲ್ವಾ ಸರ್? ನ್ಯಾಷನಲ್ ಫ್ಲಾಗ್ ಹಾರಿಸ್ಬೇಕಿಲ್ಲ ಅಂತಲ್ಲ, ಯಾವ ಟೈಮ್ದಲ್ಲಿ ಗಣರಾಜ್ಯೋತ್ಸವ ಇರ್ತದೆ, ಸ್ವಾತಂತ್ರ್ಯ ದಿನ ಇರ್ತದೆ, ಹಲವಾರು ಒಂದು ರಾಷ್ಟ್ರದ ಒಂದು ಐತಿಹಾಸಿಕವಾದಂಥ ಒಂದು ಏನು ಸಮಸ್ಯೆ ಇರ್ತವೆ, ಆ ಸಮಸ್ಯೆಯಲ್ಲಿ ಕೆಲಸ ಮಾಡಬೇಕಾದ್ರೆ ರಾಷ್ಟ್ರಕ್ಕೆ ಮರ್ಯಾದೆ ಕೊಡಬೇಕು, ಧ್ವಜಕ್ಕೆ ಮರ್ಯಾದೆ ಕೊಡಬೇಕು. ಆ ಥರದಿಂದಾಗ ಮಾತ್ರ ಕೆಲಸ ಮಾಡಬೇಕಷ್ಟೇ ಹೊರತು. ಫೈನಲ್ ನಿಮ್ಮ ಒಪಿನಿಯನ್? ಹನುಮ ಧ್ವಜ ಅಲ್ಲಿ ಇರಬೇಕ ಇರಬಾರ್ದ? ಹನುಮ ಧ್ವಜ ಇರಲೇಬೇಕು ಸಾಹೇಬರ್, ಅಲ್ಲಿ ಹಾಕಲ್ಲ ಇವರು, ಆಗ್ಲೇಬೇಕು ಸರ್. ಈಗ ಇವತ್ತು ಆಯ್ತಾರೋ ನೋಡ್ತಾ ಇದ್ದಾರೆ, ಇಡೀ ರಾಜ್ಯದಲ್ಲಿ ಸ್ಟ್ರೈಕ್ ನಡೀತಾ ಇದೆ, ಪ್ರತಿಯೊಂದು ಬೆಂಗಳೂರಲ್ಲಿ ನಡೀತಾ ಇದೆ, ಪ್ರತಿಯೊಂದು ಈಗ ಏನಾಗಿದೆ ಅಂದರೆ ಕೆಲವೇ ಕೆಲವು ಸಣ್ಣ ಒಂದು ಕ್ಲುಕ್ಷ ಕಾರಣಕ್ಕೋಗಿರೋ ಹೋರಾಟ ಮಾಡಿ. ನಿಮ್ಮ ಪ್ರಕಾರ ಇದು ಹೆಂಗೆ ಸಾಲ್ವ್ ಮಾಡ್ಬೋದಾಗಿತ್ತು? ಸರ್ ಏನಿಲ್ಲ, ಈ ಥರ ವಿಷಯ ಆಯಿತು ಅಂದ್ರೆ ಈಗ ನಮ್ಮ ಧರ್ಮ ಧರ್ಮನೇ. ಯಾಕಂದರೆ ಒಂದು ಹನುಮ ಜಯಂತಿ, ಹನುಮ ಬಾವುಟ ಅಂದಮೇಲೆ ಒಂದು ಹಿಂದೂ ಸಂಸ್ಕೃತಿ ಒಂದು ಲಾಂಛನ. ಅದು ಅದನ್ನ ಏನಿಲ್ಲ, ಸ್ಥಳೀಯವಾಗಿ ಅದೇ ಗ್ರಾಮದಲ್ಲಿ ಒಂದು 4 ಮುಖಂಡರುಗಳನ್ನ ಕೂರಿಸಿ ಮಾತಾಡಿ ಈ ತರ ಐತೆ ಇಳಿಸ್ಬೇಕೋ ಬೇಡುವಂತ ಸಿಂಪಲ್ ಮಾತಾಡ್ಕೊಂಡಿದ್ರೆ ಇದು ಇತ್ಯರ್ಥ ಆಯ್ತಿತ್ತೇನೋ. ಇದು ದೊಡ್ಡ ಮಟ್ಟದಲ್ಲಿ ಆಗುವಂತದ್ದು ಬಹಳ ಹಾಸ್ಯಾಸ್ಪದ ಆಗ್ಬಿಟ್ಟೈತೆ. ಇದು ಯಾರು ಯಾರಿದ್ರು ಇಲ್ಲಿ ಸ್ಥಳೀಕರೇ, ಇಲ್ಲಿ ನಮ್ಮ ಪಬ್ಲಿಕ್ಸ್ ನಾವೇ ಯಾರಿರೋದು. ಈಗ ನಿಮ್ಮ ಒಪಿನಿಯನ್ ಬಾವುಟ ಬೇಕು ಬೇಕು. ಅಮ್ಮ ತಮ್ಮ ಹೆಸರು? ಸವಿತಾ ಜಯರಾಮ್ ಅಂತ. ನಾವೆಲ್ಲ ಏನು ಬಾವುಟ ಬೇಕಾ ಬೇಡುವ? ಬಾವುಟ ಬೇಕೇ ಬೇಕು ಸರ್. ಹನುಮನ್ ಪಕ್ಕ ಯಾವುದೇ ರಾಜಕೀಯ ವ್ಯಕ್ತಿಗಳಿಲ್ಲ ಅಥವಾ ಯಾರದೇ ಒಂದು ಫೋಟೋ ಇಲ್ಲ. ಹನುಮ ಒಬ್ಬ ದೇವರು, ನಾವೆಲ್ಲ ಪೂಜಿಸೋ ಹಿಂದೂ ಧರ್ಮದಲ್ಲಿ ಎಲ್ಲರೂ ಪೂಜಿಸುವಂಥ ವ್ಯಕ್ತಿ. ಆ ವ್ಯಕ್ತಿ ಫೋಟೋ ಇದ್ರೆ ಯಾರಿಗೇನು ಕಷ್ಟ? ಇಲ್ಲೇನಾದರೂ ದಳದವ್ರು ಇದ್ದಾರಾ, ಕಾಂಗ್ರೆಸ್ ಅವರು ಇದ್ದಾರಾ, BJP ಅವರು ಇದ್ದಾರಾ, ಸೊ ಯಾರು ಇಲ್ಲ. ನಮಗೆ ದೇವರು, ಆ ದೇವ್ರು ಬೇಕೇ ಬೇಕು ಸರ್. ಅದೊಂದು ಬಾವುಟ ನಮ್ಮಲ್ಲಿ ಹಾರಾಡಲೇಬೇಕು ಸರ್. ಅಂದರೆ ಇದರಲ್ಲಿ ಪಕ್ಷದವ್ರು ಹಾಕಿರೋದಲ್ಲ, ಪಕ್ಷದ ಬಾವುಟ ಅಲ್ಲ, ಎಲ್ಲ ಸೇರಿ ಹಾಕಿರೋ ಬಾವುಟದ ಬಗ್ಗೆ ರಾಜಕಾರಣ ಯಾಕೆ ಅಂತ. ಸೊ ಇವ್ರು ಬ್ರದರ್ ತಮ್ಮ ಹೆಸರು, ತಾವೇನು ಹೇಳ್ತೀರಿ? ನಮ್ದು ಹಿಂದುತ್ವದ ಒಂದು ಲೆಕ್ಕಾಚಾರ ಮಾಡೋರು ಹನುಮ ಅಂದ್ರೆ ಭಗವಂತ ಎಲ್ಲರಿಗೂ ಸೇವನೆ ಮೇನ್ ಶ್ರೇಷ್ಠ ಆದವನು. ಅವ್ನು ಬೇಕೇ ಬೇಕು, ಯಾಕೆ ಬೇಡ ಅಂತ ಹಿಂಗೆ ಹೇಳಕ್ ಆಯ್ತೀವಿ ನಾವು. ಈ ಒಂದು ಬಾವುಟ ಹಾರಕ್ಕೆ ಅದಕ್ಕೂ ಕಡೆ ತಡೆ ಹಿಡಿತಾರೆ ಅಂದ್ರೆ ಅರ್ಥ ಲೆಕ್ಕಾಚಾರ ಏನಂತ ಆಗತ್ತೆ? ಅರ್ಥ ಲೆಕ್ಕಾಚಾರ ಬಹುತೇಕರ ಅಭಿಪ್ರಾಯ ಏನೇ ಹೇಳಿ ಹೇಳಿ. ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತ ಏನಿದೆ ಸರ್? ಮುಸ್ಲಿಮ್ಸ್ ಅಲ್ವೇ ನಮ್ಮ ಇದಕ್ಕೆ ಹನುಮನಿಗೆ ಜೈ ಅಂತ ಇದ್ದಾರೆ ಸಾಹೇಬ್ರೆ. ಯಾಕೆ ಈ ಥರ ಮಾಡ್ತಾ ಇದ್ದಾರೆ? ಜಾತಿ ನಿಂದನೆ ಮಾಡ್ತಾ ಇದ್ರು, ಪ್ರತಿಯೊಂದು ಪೂಜಿಸ್ತಾ ಇದ್ದಾರೆ ಸರ್ ಅವ್ರೂ. ಪ್ರತಿಯೊಬ್ಬರು ದೇವರು ಪೂಜೆ ಮಾಡ್ತಾ ಇದ್ರು ಹಿಂದೂಗಳಿವೆ. ಈ ಹಿಂದೂಗಳು ಅಂತಂದ್ರೆ ಮುಸ್ಲಿಮ್ಸ್ಗಳು ಎಲ್ಲ ಪೂಜೆ ಮಾಡ್ತಾ ಇದ್ರು ಸಾಹೇಬ್ರೆ. ಆ ಮುಸ್ಲಿಮ್ಸ್ಗಳಿಗೆ ಯಾಕೆ ಸಹ ಈ ಥರ ಮಾಡ್ತಾ ಇದ್ರೆ ನನಗಂತೂ ಗೊತ್ತಾಯ್ತಲ್ಲ. ಇವರೇ ಬರೀ ರಾಜಕೀಯ ಮಾಡ್ಕೊಂಡು ದೇಶ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ ಸಾಹೇಬ್ರೆ. ನಮ್ಮಲ್ಲಿ ನಮ್ಮ ಮಂಡ್ಯದಲ್ಲಿ ಬೇರೆ, ನಾನು ಬೇಗ ಬೇರೆ ಜಿಲ್ಲೆ ಬಗ್ಗೆ ಮಾತಾಡಲ್ಲ, ನಮ್ಮ ಮಂಡ್ಯದಲ್ಲಿ ನನಗೂ ಬೇಕಾದಷ್ಟು ಮುಸ್ಲಿಂ ಬಾಂಧವರು ನಮ್ಗೆ ಆತ್ಮೀಯತೆ ಐತೆ. ಇಲ್ಲೆಲ್ಲ ಅಣ್ಣ ತಂಬಿರಂಗೆ ಇದೀವಿ, ಇದೇನಿಲ್ಲ, ಇವ್ರು ಇವರೇ ಮಾಡ್ಕೊಂಡಿರೋದು ಸರ್.
ನಾವೆಲ್ಲ ನನಗೂ ತುಂಬಾ ಜನ ನನ್ಗೆ ಆತ್ಮೀಯರವ್ರೆ, ಎಲ್ಲ ಫ್ರೆಂಡ್ಲಿ ಇರೋರು ನಾವು. ಹಾಗಾಗಿ ನಾವೆಲ್ಲ ಅಣ್ಣ ತಮ್ಮದ್ರಂಗಿದ್ರೆ ನನಗೆ ಸಾಕಷ್ಟು ನೂರಾರು ಜನ ಸ್ನೇಹಿತರವ್ರೆ ನನಗೆ ಸರ್. ಅವ್ರದ್ದು ಏನಿಲ್ಲ ಸರ್, ಇಲ್ಲಿ ಈ ಸ್ಥಳಕ್ಕೆ ಒಂದು ಗ್ರಾಮದಲ್ಲಿ ನಡೆದಿರುವಂತ ಒಂದು ಘಟನೆ ಪಿಡಿಒ ಅಧಿಕಾರಿಗಳು ನೀವೇನು ಹೇಳ್ತಾ ಇದ್ರಿ? ನಮಗೂ ಬೇಕು ಸ್ವಾಮಿ ಹನುಮಂತ. ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ, ಈ ತಾತನಿಗೆ ಕೋಮುವಾದ ಅಂದ್ರೆ ಗೊತ್ತಿಲ್ಲ, ಧರ್ಮ ಅಂದ್ರೆ ಗೊತ್ತಿಲ್ಲ, ನಮ್ ದೇವರು ಪೂಜೆ ಮಾಡ್ಬೇಕು ಅನ್ನೋದಷ್ಟೇ ಗೊತ್ತಿರೋದು. ನಾನು ಯಾಕೆ ರಾಜಕಾರಣಿಗಳಿಗಿಂತ ಜನ ಮಾತಾಡ್ಸಕ್ ಹೋಗ್ತೀನಿ ಅಂದ್ರೆ, ರಾಜಕಾರಣ ಹೊರತಾಗಿ ಜನ ಮಾತಾಡ್ತಾರೆ ಅಂತಷ್ಟೇ. ಬಟ್ ಒಂದ್ಲೈನ್ ಅಂತೂ ಸತ್ಯ, ಕೆರಗೋಡು ಗ್ರಾಮದಲ್ಲಿ ಏನು ಹನುಮ ಧ್ವಜವನ್ನ ಆರಿಸಿದ್ರು, ಆ ಹನುಮ ಧ್ವಜವನ್ನ ಯಾವ್ದೋ ಪಾರ್ಟಿಯವ್ರು ಆರಿಸಿರ್ಲಿಲ್ಲ, ಪಕ್ಷದವ್ರು ಏನು ಆರಿಸಿರ್ಲಿಲ್ಲ, ಅದು ಜನ ಸೇರಿ ಆರಿಸಿದ್ದು. ಇಲ್ಲಿ ಧರ್ಮ ಅಂತಿದೆ, ಧರ್ಮವಾಗಿ ಬದುಕಕ್ ಬಿಡಿ, ನ್ಯಾಯವಾಗಿ ಬದುಕಕ್ ಬಿಡಿ, ನಿಮ್ ನಿಮ್ ರಾಜಕಾರಣದ ತೀಟೆ ತೆವಲಿಗೆಲ್ಲ ಆಳ ಮಾಡಿ ಅನ್ನೋದು ಬಹುತೇಕರ ಅಭಿಪ್ರಾಯ. ತಾವೇನ್ ಹೇಳ್ತೀರಿ ಗೌಡ್ರೆ? ಬೇಕಾ ಬೇಡ? ಹಿಂದುತ್ವದ ಸಂಕೇತ ಬಾವುಟ ಹಿಂದುಗಳಿಗೆ ಮೇನು ಅಂದ್ರೆ ಹಿಂದೂಸ್ತಾನ ಭಾರತ ಬಹುತೇಕ ಬಂದಾಗ ಇಲ್ಲಿ ಅವಕಾಶ ಕೊಡ್ಬೇಕು ಅಂತ ಇವ್ರು ಹೇಳ್ತಾರೆ. ಇದಿಷ್ಟು ಇದು ಚಿಕ್ಕಮಂಡ್ಯ ಸರ್ಕಲ್ ಅಲ್ಲಿ ಜನಗಳ ಅಭಿಪ್ರಾಯ ಆಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.